subscribe to our channel and press the bell button for latest educational videos. Classic Education YouTube ಎಲ್ಲರಿಗೂ ಸ್ವಾಗತ. ನಾನು ಪ್ರಕಾಶ್ ಗೌಡರ್, ಪಕ್ಷಿ ಪ್ರೇಮಿ. ಸ್ನೇಹಿತರೆ, ಪಕ್ಷಿಗಳು ನಮ್ಮ ಪ್ರಕೃತಿಯ ಒಂದು ಅದ್ಭುತ ಏನಪ್ಪ ಅಂದರೆ ಕೊಡುಗೆ. ಅವು ಬಹಳ ಈ ಪ್ರಕೃತಿಯಲ್ಲಿ ನಮ್ಮ ಒಂದು ಜೀವ ವೈವಿಧ್ಯ ಬೆಳಲಿಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಡ್ತಾವೆ. ಅಂಥ ಒಂದು ಪಕ್ಷಿ ಬಗ್ಗೆ ನಾನು ನಿಮಗೆ ಹೇಳಬೇಕು. ಅದು ನಮ್ಮ ಪ್ರಕೃತಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಿಮಗೆ ತಿಳಿಸ್ಬೇಕಾಗಿದೆ. ಅದು ಯಾವ ಪಕ್ಷಿ ಅಂದರೆ ಹಾರ್ನ್ಬಿಲ್. ನಮ್ಮ ಭಾರತ ದೇಶದಲ್ಲಿ 4-5 ವೆರೈಟಿ ಏನಪ್ಪ ಅಂದರೆ ಹಾರ್ನ್ಬಿಲ್ ಕಂಡು ಬರ್ತಾವೆ. ಇಲ್ಲಿ ಒಂದು ಕಾಣ್ತಾ ಇದ್ದಾರೆ ಮಿಡ್ಲು, ಇದಕ್ಕೆ ನಾವು ಕಾಮನ್ ಗ್ರೇ ಹಾರ್ನ್ಬಿಲ್ ಎಲ್ಲ ಕಡೆ ಇದು ಕಂಡು ಬರ್ತದೆ. ಅಂದರೆ ನಮ್ಮ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಕಡೆ ಎಲ್ಲರೂ ಊರುಗಳಲ್ಲಿ ಕಂಡು ಬರ್ತದೆ. ಅದಕ್ಕೆ ಕಾಮನ್ ಗ್ರೇ ಹಾರ್ನ್ಬಿಲ್ ಅಂತಿದ್ದೆ. ಬಟ್ ನಾ ಆ ಪಕ್ಷಿ ಬಗ್ಗೆ ಹೇಳ್ತಾ ಇಲ್ಲ, ಇನ್ನೊಂದು ಪಕ್ಷಿ ಅದ ನೋಡ್ರಿ ಇಲ್ಲೇ, ಮಲಬಾರ್ ಪೈಡ್ ಹಾರ್ನ್ಬಿಲ್. ಇದ್ರ ಬಗ್ಗೆ ನಾ ಹೇಳಬೇಕಾಗಿದೆ. ಇದಕ್ಕೆ ಮಲಬಾರ್ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡ್ತಾರೆ ಅನ್ನೋದನ್ನು ತಮ್ಗೆ ಗೊತ್ತಿರಬೇಕು. ಯಾಕಂದರೆ ಯಾವುದೇ ಪಕ್ಷಿಗೆ ಆಗಲೇ ಪ್ರಾಣಿ ಮೊದಲು ನಾವು ಮಲಬಾರ್ ಅನ್ನೋ ವರ್ಡ್ ಯೂಸ್ ಮಾಡಿದರೆ ಅದು ಕೇವಲ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡು ಬರ್ತದೆ, ಬೇರೆ ಎಲ್ಲ ಕಂಡು ಬರುವುದಿಲ್ಲ ಅನ್ನುವ ಒಂದು ಅರ್ಥ. ಪಾಯ್ಡ್ ಯಾಕಂದರೆ ಈ ಪಕ್ಷಿ ತನ್ನ ರೆಕ್ಕೆಯನ್ನು ಬಿಚ್ಚಿದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಸ್ಟ್ರಿಪ್ ಬರ್ತದಲ್ಲ, ಅದಕ್ಕೆ ಆ ಪಕ್ಷಿ ಏನಂತಾರೆ ಪಾಯ್ಡ್. ಹಾರ್ನ್ಬಿಲ್ ಹೆಸರೇ ಹೇಳ್ತದೆ, ಅದರ ಚುಂಚ ತುತ್ತೂರಿ ಇದ್ದಂಗೆ ಐತೆ. ಈ ಫೋಟೋದಾಗ ನೋಡಲಿಕ್ಕೆ ಅದು ಪಕ್ಷಿ ಭಾಳ ಸಣ್ಣದ ಅನ್ನಿಸ್ತದೆ. ಅಕಸ್ಮಾತ್ ಏನಾದರೂ ಅದನ್ನು ನೀವು ನಿಜವಾಗಲೂ ನೋಡಿಬಿಟ್ರಂದರೆ ನನ್ನ ಎರಡೂ ಕೈಗಳನ್ನು ಚಾಚಿದಾಗ ಎಷ್ಟು ದೊಡ್ಡ ಪಕ್ಷಿ ಇರ್ತದಲ್ಲ ಅಷ್ಟು ದೊಡ್ಡ ಪಕ್ಷಿ. ಅದರ ಚುಂಚ ನಿಯರ್ಲಿ 1 ಫೂಟ್ ಇರ್ತದೆ, ನಿಯರ್ಲಿ, ನಾಟ್ ಎಕ್ಸಾಕ್ಟ್ಲಿ. ಅದೇನಾರ ಇಲ್ಲಿ ಪಕ್ಕಕ್ಕೆ ಬಂದುಬಿಡ್ತು, ನಿಮ್ಗೇನು ಮನೆ ಮುಂದೆ ಏನಾದ್ರು ಬಂತು ಅಂತಂದರೆ ನೀವು ಏನಾರು ಆ ಪಕ್ಷಿ ನೋಡಿಬಿಟ್ರೆ ಭಾಳ ಖುಷಿ ಆಗ್ತದೆ, ಅಷ್ಟು ಚಂದ. ಅದರ ಚುಂಚ ಏನಾಯ್ತಲ್ಲ ಅದೇ ನಿಮಗೆ ಅಟ್ರ್ಯಾಕ್ಷನ್. ಆ ಸುಂದರವಾದ ಚುಂಚವೇ ಈ ಪಕ್ಷಿಗೆ ಮುಳ್ಳಾಕೊಂತದೆ. ಸರಿ, ಯಾಕಂದ್ರೆ ಈ ಸುಂದರವಾದ ಚುಂಚವನ್ನು ವೈದ್ಯ ನೀವು ಯಾವ್ದಾರು ಶ್ರೀಮಂತ ಕೊಟ್ಟರೆ ಅವ ನಿಮಗೆ 40,000 ರೂಪಾಯಿ ಕೊಡ್ತಾನೆ. ಸರಿ, ಯಾಕಂದ್ರೆ ಅವಂಗೆ ಭಯಂಕರ ಶ್ರೀಮಂತ ಇರ್ತಾನಲ್ಲ, ಆ ಶ್ರೀಮಂತ ಅವ್ನು ದೊಡ್ಡ ಮನೆ ಇರ್ತದೆ, ಆ ದೊಡ್ಡ ಮನೆಗೆ ದೊಡ್ಡ ಬಾಕಲು ಇರ್ತದೆ, ಆ ಬಾಕಲದ ನಟ್ ನಡ್ಬರ್ಕ 2 ಮಣಿ ತೊಗೊಂಡು ಈ ಚುಂಚವನ್ನು ಸ್ಟಿಚ್ ಮಾಡಿಬಿಟ್ಟ ಅಥವಾ ಅದನ್ನು ಅಲ್ಲಿ ಫಿಕ್ಸ್ ಮಾಡಿದ್ನಂದ್ರೆ ಅವನ ಬಾಕಲ ಅವನ ಮನೆ ಇನ್ನೂ ಚಂದ ಕಾಣ್ತದೆ. ಅವ್ರ ಅಜ್ಜಾಜಿಯು ಸಿಕ್ಕಾಪಟ್ಟೆ ಆಸ್ತಿ ಕೊಟ್ಟಿರ್ತಾರೆ, ಕೊಟ್ಟು ಬಿಟ್ಟು ಹೋಗಿರ್ತಾರೆ. ಅವ್ರ ಮೇಲೆ ಇವಂಗೆ ಭಯಂಕರ ಪ್ರೀತಿ ಇರ್ತದೆ. ಅದಕ್ಕೆ ಹಾಲ್ನ್ಯಾಗ 2 ಫೋಟೋ ಹಾಕಿರ್ತಾರೆ ನೋಡ್ರಿ ಅಜ್ಜ ಅಜ್ಜಿದು. ಆ ಫೋಟೋದ ಆಜು ಬಾಜು ಈ ಚುಂಚವನ್ನು ತೊಗೊಂಡು 2 ಮಳಿ ತೊಗೊಂಡು ಬಡ್ದು ಬಿಟ್ರೆ ಆ ಸತ್ತಂಥ ಅಜ್ಜಿ ಇನ್ನೊಟ್ಟು ಚಂದ ಕಾಣ್ತಾರೆ. ಟು ಯೂಸ್ ಇಟ್ ಫಾರ್ ಎ ಫಿಸಿಕಲ್ ಆರ್ನಮೆಂಟ್ ಅದನ್ನು 40,000 ರೂಪಾಯಿ ಕೊಟ್ಟು ತಗೊಳ್ಳೋರಿದ್ದಾರೆ. ಆದ್ರೆ ನಿಮಗೆ ಗೊತ್ತಿರಲಿ, ಈ ಪಕ್ಷಿ ಎರಡು ಚಿಕ್ಕ ಮಕ್ಕಳನ್ನ ಹಿಡಿಬೇಕು ಅಂದರೆ ಎಷ್ಟೊಂದು ಕಷ್ಟಪಟ್ಟಿರ್ತದೆ. ಅದರೊಂದಿಗೆ ನಿಮ್ಮ ಪ್ರಕೃತಿಗೆ ಎಂಥ ಅದ್ಭುತ ಕೊಡುಗೆಯನ್ನು ಕೊಟ್ಟಿರ್ತದೆ ಅಂತೇಳಿ ನಾನು ನಿಮಗೆ ಇವತ್ತು ಹೇಳಬೇಕಾಗಿದೆ. ಹಾಗಾರೆ ಈ ಪಕ್ಷಿನ ನೋಡಿದ್ರಾಯಿತು ಅಂತೇಳಿ ನೀವೇನಾರ ಈ ನನ್ನ ವಿಷಯವನ್ನು ತಿಳಿದ ಮೇಲೆ ನೋಡಲಿಕ್ಕೆ ಹೋದ್ರಿ ದಾಂಡೇಲಿಗೆ ಅಂದರೆ ಯಾವಾಗಲೂ ಆ ಪಕ್ಷಿ ಒಂದೇ ಕಂಡು ಬರೋದಿಲ್ಲ, ಯೂಶ್ವಲಿ ಜೋಡಿ ಮೇಲೆ ಕಂಡು ಬರ್ತದೆ. ಅದು ಸಾಧಾರಣ ಸರ್ವೇ ಸಾಮಾನ್ಯವಾಗಿ 40-45 ವರ್ಷ ಮಟ ಈ ಪಕ್ಷಿ ಬದುಕ್ತದೆ. ಆದರೆ ಇದು 2ನೇ ವರ್ಷ ಹುಟ್ಟಿದ 2ನೇ ವರ್ಷದ ನಂತರವೇ ಅಡಲ್ಟ್ ಸ್ಟೇಜಿಗೆ ಬಂದುಬಿಡ್ತದೆ, ಅಂದರೆ ಯೌವನಾವಸ್ಥೆಯೊಳಗೆ ಬಂದುಬಿಡ್ತದೆ. ಯಾವಾಗ ಈ ಪಕ್ಷಿ ಗಂಡು ಹೆಣ್ಣು ಎರಡೂ ಅಡಲ್ಟ್ ಸ್ಟೇಜಿಗೆ ಬಂದುಬಿಟ್ಟು ಅಂದರೆ ಯಾವತ್ತ ಗಂಡು ಹೆಣ್ಣು ಪಕ್ಷಿನ ಹೆಣ್ಣು ಗಂಡು ಪಕ್ಷಿನೇ ಒಮ್ಮೆ ನಾನು ನೀನು ಗಂಡ ಹೆಂಡತಿ ಅಂತೇಳಿ ಡಿಸೈಡ್ ಮಾಡಿಕೊಂಡು ಸಂಸಾರ ಸ್ಟಾರ್ಟ್ ಮಾಡಿಬಿಟ್ರೆ ಇವು ಇಡೀ ಜೀವನವನ್ನು ಏಕಪತಿ ಮತ್ತು ಪತ್ನಿ ವೃತ್ತಸ್ಥವಾಗಿ ಕಳೀತವು. ಸರ್, ಹಂಗಂದ್ರೆ ಏನು? ಯಾವಾಗ ಇವು ಎರಡು ಪಕ್ಷಿ ನಾನು ನೀನು ಗಂಡ ಹೆಂಡತಿ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ಮೇಲೆ ಸಂಸಾರ ಸ್ಟಾರ್ಟ್ ಮಾಡಿರ್ತದಲ್ಲ, ಸಂಸಾರ ಸ್ಟಾರ್ಟ್ ಮಾಡಿದ ನಂತರ ಏನೋ ಆಕ್ಸಿಡೆಂಟಲಿ ಗಂಡು ಪಕ್ಷಿ ಸತ್ತು ಅಂತ ತಿಳ್ಕೊಳ್ರಿ. ಈ ಹೆಣ್ಣು ಪಕ್ಷಿ ಮತ್ತೊಂದು ಮರು ಲಗ್ನ ಆಗೋದಿಲ್ಲ, ಮತ್ತೊಂದು ಗಂಡು ಪಕ್ಷಿ ಜೊತೆ ಸೇರೋದಿಲ್ಲ. ತನ್ನ ಇಡೀ ಜೀವನವನ್ನು ಈ ಗಂಡು ಪಕ್ಷಿಯ ನೆನಪಿನಲ್ಲೇ ಏನಪ್ಪ ಅಂತಂದರೆ ಏಕಾಂಗಿಯಾಗಿ ಕಳೆದು ಬಿಡ್ತದೆ. ಅಕಸ್ಮಾತ್ ಉಲ್ಟಾ ಅಂತ ತಿಳ್ಕೊರಿ, ಅಕಸ್ಮಾತ್ ಹೆಣ್ಣು ಪಕ್ಷಿ ಸತ್ತಂದ್ರೆ ಗಂಡು ಪಕ್ಷಿ ಅದೂ ಸಹಿತ ಆ ಹೆಣ್ಣು ಪಕ್ಷಿಯ ನೆನಪಿನಲ್ಲೇ ತನ್ನ ಇಡೀ ಜೀವನವನ್ನು ಏಕಾಂಗಿಯಾಗಿ ಕಳೀತದೆ. ಇದಕ್ಕೆ ನಾವು ಏನಂತೀವಿ ಸೈಂಟಿಫಿಕಲಿ, ಮೋನೋಗ್ಯಾಮಸ್ ಅಂತ ಹೇಳ್ತೀವಿ. ಸೊ ಹಂಗೆ ಇವು ತಮ್ಮ ಜೀವನ ಶೈಲಿಯನ್ನು ನಿರ್ಮಿಸಿಕೊಂಡವು. ಹಾಗಾದ್ರೆ ಯಾವಾಗ ಇವೆರಡೂ ಪಕ್ಷಿ ನಾನು ನೀನು ಗಂಡ ಹೆಂಡತಿ ಅಂತೇಳಿ ಡಿಸೈಡ್ ಮಾಡಿಕೊಂಡು ಬಯಾಲಜಿಕಲಿ ಅವು ಒಂದು ಏನಪ್ಪ ಅಂತಂದ್ರೆ ಅವು ತಮ್ಮ ಸಂಸಾರವನ್ನು ಪ್ರಾರಂಭ ಮಾಡಿಬಿಟ್ಟುಬಿಟ್ಟಂದ್ರೆ ಸ್ವಲ್ಪ ದಿವಸಕ್ಕೆ ಆ ಹೆಣ್ಣು ಪಕ್ಷಿ ಪ್ರೆಗ್ನೆಂಟ್ ಆಗ್ತದೆ.
ಯಾವಾಗ ಹೆಣ್ಣು ಪಕ್ಷಿ ಪ್ರೆಗ್ನೆಂಟ್ ಆಗ್ತದೆ ಆದ ತಕ್ಷಣ ಆ ಗಂಡು ಪಕ್ಷಿಯನ್ನು ಕರ್ಕೊಂಡು ಆ ದಾಂಡೇಲಿಯ ಒಂದು 60 ಕಿಲೋಮೀಟರ್ ಝೋನಲ್ಲಿ ಏನಪ್ಪ ಅಂತಂದ್ರೆ ಆ ಪಕ್ಷಿ ಏನಪ್ಪ ಅಂದ್ರೆ ಒಂದು ಸರ್ವೆ ಮಾಡ್ಕೊಂಡು ಬರ್ತದೆ. ಸರ್, ಎದುರು ಸರ್ವೆ? ಗಿಡಗಳ ಸರ್ವೆ. ಸರ್, ಯಾಕೆ? ಯಾಕಂದ್ರೆ ಈ ಪಕ್ಷಿ ಇವತ್ತೇನು ಪ್ರೆಗ್ನೆಂಟ್ ಆಗಿದೆ, ಪ್ರೆಗ್ನೆಂಟ್ ಆಗಿ ಎರಡು ಮಕ್ಕಳನ್ನ ಹಿಡಿದು ಎರಡು ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಹಾರ್ಕೊಂಡು ಹೋಗ್ಬೇಕಂದ್ರೆ 11 ತಿಂಗಳ ಸಮಯ ಬೇಕಾಗ್ತದೆ. ಈ 11 ತಿಂಗಳ ಸಮಯದಲ್ಲಿ ಈ ಪಕ್ಷಿ ಏನಪ್ಪ ಅಂತಂದ್ರೆ 48 ವೆರೈಟಿ ಹಣ್ಣು ಕಾಯಿಗಳು ಬೇಕಾಗ್ತವೆ. ಆ ಗಂಡು ಪಕ್ಷಿನ ಕರ್ಕೊಂಡು ಆ ದಾಂಡೇಲಿ 60 ಕಿಲೋಮೀಟರ್ ಝೋನ್ಯಾಗ ಒಂದು ಸರ್ವೆ ಯಾಕೆ ಮಾಡಿರ್ತದೆ ಅಂದ್ರೆ ಈ 48 ವೆರೈಟಿ ಹಣ್ಣು ಕಾಯಿ ಅದಾವು ಇಲ್ಲ ಅಂತೇಳಿ ಚೆಕ್ ಮಾಡಲಿಕ್ಕೆ ಆ ಸರ್ವೆ ಮಾಡಿರ್ತದೆ. ಯಾವಾಗ ಆ ಪಕ್ಷಿ 15 ದಿವಸ ಸರ್ವೆ ಮಾಡ್ಕೊಂಡು ಬರ್ತದಲ್ಲ, ಮಾಡಿ ಯಾವಾಗ ಈ ಗಂಡು ಹೆಣ್ಣು ಪಕ್ಷಿಗಳು ಒಂದು 15 ದಿವಸ ನಂತರ ಒಂದು ಸರ್ವೆ ಮಾಡಿದ ನಂತರ ಒಂದು ಡಿಸ್ಕಷನ್ನಿಗೆ ಕುಂತಿರ್ತಾವೆ, ಒಂದು ಗಿಡದ ಟೊಂಗಿಗೆ ಬಂದು ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾವೆ. ಆ ಹೆಣ್ಣು ಪಕ್ಷಿ ಹೇಳ್ತದೆ, ನೋಡಿರಿ ಜನವರಿ ಒಳಗೆ ನನಗೇನು ಹಣ್ಣು ಕಾಯಿ ಬೇಕಾಗಿತ್ತು, ಈ ದಾಂಡೇಲಿ ಫಾರೆಸ್ಟ್ನೇ ಇದು. ಫೆಬ್ರವರಿ ಒಳಗೆ ಏನು ಬೇಕಾಗಿತ್ತು, ಆ ಗಣೇಶ್ ಗುಡಿ ಒಳಗದ. ಮಾರ್ಚ್ನಾಗ ಏನು ಬೇಕಾಗಿತ್ತು, ಮಾವಿನ ಕೊಪ್ಪನಾಗ ಅದ. ಏಪ್ರಿಲ್ನಾಗ ಏನು ಬೇಕು, ಆ ಖಾನಾಪುರದಾಗ ಅದ. ಆದರೆ ಜೂನು ಮತ್ತು ಜುಲೈ ಒಳಗೆ ನನಗೇನು ಹಣ್ಣು ಕಾಯಿ ಬೇಕಾಗಿದ್ವಲ್ಲ, ಲಾಸ್ಟ್ ಇಯರು ಆ ದಾಂಡೇಲಿ ಪೇಪರ್ ಮಿಲ್ ಹತ್ರ ಭಾಳಷ್ಟು ಗಿಡ ಇದ್ದವು ರೀ, ಈ ವರ್ಷ ಅವನ್ನೆಲ್ಲ ಕಟ್ ಮಾಡಿಬಿಟ್ಟಾರ. ಬಹುಶಃ ನನ್ನ ಮಕ್ಕಳು ಹುಟ್ಟು ಆಗಿನ ಸಮಯದಲ್ಲಿ ನನ್ನ ಮಕ್ಕಳು ಹುಟ್ಟಿ 8 ದಿವಸ ಆಗಿರ್ತದೆ, ನನ್ನ ಮಕ್ಕಳಿಗೆ ಏನಾರು ಆಹಾರ ಸಿಗಲಿಲ್ಲ ಅಂದ್ರೆ ನನ್ನ ಮಕ್ಕಳು ಬದುಕುವುದಿಲ್ಲ ಅಂತ ಏನಾದ್ರು ಆ ಪಕ್ಷಿಗೆ ಡೌಟ್ ಬಂದುಬಿಟ್ರೆ ಆ ಪಕ್ಷಿ ಏನು ಮಾಡ್ತದೆ ಗೊತ್ತಾ, ತನ್ನ ಪ್ರೆಗ್ನೆನ್ಸಿನ ಕ್ಯಾನ್ಸಲ್ ಮಾಡ್ಕೊಬಿಡ್ತದೆ. ಸರ್, ಹೆಂಗೆ? ಯಾವುದಾದ್ರು ಡಾಕ್ಟರ್ ಕಡೆ ಹೋಗ್ತದನ್ರಿ? ಇಲ್ಲ, ಕೆಲವೊಂದಿಷ್ಟು ವಿಷಕಾರಿಯಾದ ಕಾಯಿ ಮತ್ತು ಹೆವಿಲಿ ಡಿಸೆಂಟ್ರಿ ಆಗುವಂಥ ಕಳತ ಹಣ್ಣುಗಳನ್ನ ತಿಂದು ಈ ಪಕ್ಷಿ ಏನಪ್ಪ ಅಂತಂದ್ರೆ ತನ್ನ ಪ್ರೆಗ್ನೆನ್ಸಿಯನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡ್ತದೆ, ಗರ್ಭಪಾತ ಮಾಡ್ಕೊಂಬಿಡ್ತದೆ. ಅಷ್ಟೊಂದು ಆ ಮಕ್ಕಳ ಬಗ್ಗೆ ಕಾಳಜಿ ತಗೋತದೆ. ಯಾಕಂದ್ರೆ ಮಕ್ಕಳು ಹುಟ್ಟಿದ ಮೇಲೆ ಅವು ಬದುಕಲೇಬೇಕು, ಅವು ಸಾಯಬಾರ್ದು, ಅವಕ್ಕೇನೂ ತೊಂದರೆ ಆಗಬಾರ್ದು ಅನ್ನೋದು ಕಾಳಜಿ ತೊಗೊಂಡು ಅದು ಡಿಸೈಡ್ ಮಾಡ್ಕೊತದೆ. ಈ ಸರಿ ಏನೂ ತೊಂದರೆ ಇಲ್ಲ ಅಂತಿಕೋರಿ, ಚಲೋ ಮಳೆ ಬೆಳೆ ಆಗ್ಯದ, 48 ವೆರೈಟಿ ಹಣ್ಣು ಕಾಯಿನೂ ಅದಾವು ಅಂದಾಗ ಈ ಪಕ್ಷಿ ಹಂಗಾರ ನಾನು ಈ ಸರಿ 2 ಮಕ್ಕಳನ್ನ ಹಡಿತೀನಿ. ಇನ್ನು ಮಕ್ಕಳನ್ನ ಹಿಡಿತೀನಿ ಅಂದ್ರೆ ಸರಳ ಐತ್ಯಾ? ಮತ್ತೆ ಆ ಪಕ್ಷಿಗಳಿಗೆ ಕಷ್ಟಗಳು ಆರಂಭ ಆಗ್ತವೆ. ಎರಡೂ ಪಕ್ಷಿ, ಆ ಗಂಡು ಪಕ್ಷಿಯನ್ನು ಕರ್ಕೊಂಡು ಈ ಹೆಣ್ಣು ಪಕ್ಷಿ ಏನಪ್ಪ ಅಂತಂದ್ರೆ ಆ ದಾಂಡೇಲಿ ಒಳಗೆ 60-70 ಫೂಟ್ ಹೈಟ್ ಇರುವಂಥ ಸ್ವಲ್ಪ ವಯಸ್ಸಾದ ಮರ ಅಥವಾ ಒಣಗಿದ ಮರ ಆದರೂ ನಡೀತದೆ, ಅಂಥ ಒಂದು ಮರವನ್ನು ಹುಡುಕಿ ಈ ಪಕ್ಷಿ ಏನು ಮಾಡ್ತದಂದ್ರೆ ಆ ಎರಡೂ ಗಂಡು ಹೆಣ್ಣು ಸೇರಿಕೊಂಡು, ಇದಕ್ಕೆ ಕನ್ನಡದಾಗ ನಾವು ಮುಂಗಟ್ಟೆ ಪಕ್ಷಿ ಅಂತಾರೆ. ನಾವು ಮುಂಗಟ್ಟೆ ಯಾಕಂದ್ರೆ ಅದ್ರ ಮುಂದಿನ ಚುಂಚ ಅಷ್ಟು ಗಟ್ಟಿರ್ತದೆ, ನಿಮ್ಮ ಕುಡುಗೋಲು ಇರ್ತದಲ್ಲ ಅಷ್ಟು ಗಟ್ಟಿರ್ತದೆ, ಅದಕ್ಕೆ ಮುಂಗಟ್ಟೆ ಪಕ್ಷಿ. ಸೊ ಎರಡೂ ಪಕ್ಷಿಗಳು ಗಂಡು ಹೆಣ್ಣು ಸೇರಿಕೊಂಡು ಆ ಗಿಡ ಏನಿರ್ತದಲ್ಲ ಒಣಗಿದ ಮರದ ಅಂತ ಹೇಳಿದ್ನಲ್ಲ, ಅಂಥ ಒಂದು ಮರದಲ್ಲಿ ತಮ್ಮ ಚುಂಚದಿಂದ ಏನಪ್ಪ ಅಂದ್ರೆ ಕೆತ್ತಿ 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 ಏನಪ್ಪ ಅಂತ ಒಂದು ಹೋಲನ್ನು ಮಾಡ್ತಾವೆ. ಎಷ್ಟು ದೊಡ್ಡ ಹೋಲ್ ಮಾಡ್ತಾವೆ, ಈ ಹೆಣ್ಣು ಪಕ್ಷಿ ಹೋಗಿ ಒಳಗೆ ಕೂತ್ಕೋಬೇಕು ಅಷ್ಟು ದೊಡ್ಡ ಹೋಲು. ಇನ್ನೇನು ಹೆಣ್ಣು ಪಕ್ಷಿ ಒಳಗೆ ಹೋಗಿ ಕೂತ್ಕೋಬೇಕು ಅಷ್ಟಂತಲೇ ಕರೆಕ್ಟ್ ಒಂದು 2 ದಿವಸ ಮೊದಲು ತನ್ನ 2 ರೆಕ್ಕೆಗಳನ್ನು ಕಟ್ ಮಾಡ್ಕೊಂಬಿಡ್ತದೆ. ಕಟ್ ಅಂದ್ರೆ ಹೆಂಗೆ, ಬ್ಲೇಡ್ ತೊಗೊಂಡು ಕತ್ತರಿ ತೊಗೊಂಡಲ್ಲ, ಜೈನ ಮುನಿಗಳು ಮುನಿಗಳ ಅವಕರ ಪಾ ಅವರು ತಮ್ಮ ಕೈಲಿ ಕೂದಲ ತೆಗೆದು ಕೇಶ ಮುಂಡನಂತ ಮಾಡ್ಕೋತಾರೆ. ಸೇಮ್ ಹಾಗೆ ಈ ಪಕ್ಷಿ ತನ್ನ ಚುಂಚದಿಂದ ಏನಪ್ಪ ಅಂತಂದ್ರೆ ತನ್ನ 2 ರೆಕ್ಕೆಗಳನ್ನು ಕಟ್ ಮಾಡ್ಕೊಂಬಿಡ್ತದೆ. ಇದರಿಂದ ಅದಕ್ಕೆ 2 ಅನುಕೂಲ ಆಗ್ತಾವೆ. ಏನು, ಈ ಗೂಡು ಒಳಗೆ ಹೋಗಿ ಕುಂತ್ರೆ ಆ ರೆಕ್ಕೆದು ಏನೂ ಕೆಲಸ ಇಲ್ಲ, ಸುಳ್ಳ ಜಗ ಹಿಡಿಸ್ತದೆ. ಅದಕ್ಕೆ ಆ ರೆಕ್ಕಿನ ತೆಗೆದುಬಿಟ್ರೆ ಅರ್ಧ ಭಾಗ ಕಡಿಮೆ ಆಗ್ತದಲ್ಲ, ಜಗ ಜಾಸ್ತಿ ಸ್ಪೇಸ್ ಸಿಗ್ತದೆ ಒಂದು. ಇನ್ನು ಎರಡನೇದು, ಈ ಗೂಡೊಳಗೆ ಹೋಗಿ 2 ತತ್ತಿ ಇಟ್ಟುಕೊಂಡು ಕುಂದಿರ್ಬೇಕಂದ್ರೆ ಏನಾರ ಮೆತ್ತಗೆ ಕುಷನ್ ಟೈಪ್ ಬೇಕಲ್ಲ, ಇದೇ ಪುಚ್ಚಗಳನ್ನು ಏನಪ್ಪ ಅಂದ್ರೆ ಸಿಸ್ಟಮೆಟಿಕ್ ಅರೇಂಜ್ ಮಾಡಿಕೊಂಡು 2 ತತ್ತಿ ಇಟ್ಕೊಂಡು ಒಳಗೆ ಹೋಗಿ ಕುಂತಿಬಿಡ್ತದೆ. ಅದು ಒಳಗೆ ಹೋಗಿ ಕುಂತ ತಕ್ಷಣ ಗಂಡು ಪಕ್ಷಿ ಎಷ್ಟು ಇದರದ್ದು ಕಾಳಜಿ ತಗೋತದೆ ನೋಡ್ರಿ. ನನ್ನ ಹೆಂಡತಿ ಮುಂಬರು 2 ಮಕ್ಕಳಿಗೆ ಯಾವರ ಹದ್ದು ರಣಹದ್ದು ಬೇರೆ ಯಾವರ ಏನಪ್ಪ ಅಂತಂದ್ರೆ ಪಕ್ಷಿ ಪ್ರಾಣಿಗಳು ಅವ್ಕೆ ತೊಂದರೆ ಕೊಡಬಾರ್ದಂತೇಳಿ ಆಗಿನ ಟೈಮ್ನಾಗ ಕೆಲವೊಂದಿಷ್ಟು ವಿಶೇಷವಾದ ಹಣ್ಣು ಕಾಯಿಗಳನ್ನು ತಿಂದು ಈ ಓಕ್ ಮರದ ಅಂಟು, ಬೇವಿನ ಎಳೆಯ ಬೀಜ, ಅಂಟಳಕಾಯಿ, ನಿಮ್ಮ ಯಾವುದು ನಮ್ಮ ಹಲಸಿನ ಹಣ್ಣಿನ ಏನು ಗಮಿ ಟೈಪ್ ಆಹಾರ ಇರ್ತಲ್ಲ ಅಂಥ ಆಹಾರ ತಿಂದು ಅದು ಕಕ್ಕ ಮಾಡಿದ್ರೆ
ಒಮಿಟ್ ಮಾಡಿದ್ರೆ ಬರೀ ಅಂಟ್ 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 ಬರಬೇಕು. ಅಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಇದು ಒಳಗೆ ಹೋಗಿ ಏನು ಪಕ್ಷಿ ಕುಂತಿತ್ತಲ್ಲ ಹೊರಗಿಂದ ಏನಪ್ಪ ಅಂತಂದ್ರೆ ಆ ಪಕ್ಷಿಯ ಗೂಡನ್ನು ಏನಪ್ಪ ಅಂತಂದ್ರೆ ಅದು ಸೀಲ್ ಮಾಡಿಬಿಡ್ತದೆ. ನಾವು ಸಗಣಿ ಸಾರಿಸ್ತೀವಲ್ಲ ಹಾಗೆ ಈ ಪಕ್ಷಿಯನ್ನು ಏನಪ್ಪ ಅಂದ್ರೆ ಆ ಗೂಡನ್ನು ಸೀಲ್ ಮಾಡಿಬಿಡ್ತದೆ. ಸೀಲ್ ಅಂದರೆ ಎಂಥ ಸೀಲ್? ನಮ್ಮ ಸಿಮೆಂಟ್ ಸೀಲ್ ಸಹಿತ ಕಷ್ಟ ಕಟ್ಟಿರು. ನಾ ಅಷ್ಟೇ ಮಾಡಿದರೆ ಏನಂತಿದ್ದಿಲ್ಲ, ಆ ಪಕ್ಷಿ ಇನ್ನೂ ಏನು ಮಾಡ್ತದೆ ಗೊತ್ತಾ? ಅಕಸ್ಮಾತ್ ಈ ಗಿಡದ ತೊಗಟೆ ಚಾಕ್ಲೇಟ್ ಕಲರ್ ಐತೆ, ಚಾಕ್ಲೇಟ್ ಕಲರ್ ಕೊಡ್ತದೆ. ಅಕಸ್ಮಾತ್ ಹಿಂಗೆ ವೈಟ್ ಕಲರ್ ಐತೆ, ವೈಟ್ ಕಲರ್. ಬ್ಲ್ಯಾಕ್ ಕಲರ್ ಐತೆ, ಬ್ಲ್ಯಾಕ್ ಕಲರ್. ಆ ಗಿಡದ ತೊಗಟೆ ಹೇಗಿರ್ತದೆ ಹಂಗೆ ಕೆಮೋಫ್ಲೆಜ್ ಮಾಡಿಬಿಡುತ್ತೆ. ಹೆಂಗೆ? ಓನ್ಲಿ ಬೈ ಚೇಂಜಿಂಗ್ ದ ಕಲರ್ ಆಫ್ ಇಟ್ಸ್ ಫೀಕಲ್ ಮ್ಯಾಟರ್. ಯಾವ ಆಹಾರ ತಿಂದರೆ ಯಾವ ಬಣ್ಣದ ಕಕ್ಕ ಬರ್ತದೆ ಅಂತೇಳಿ ಪಕ್ಷಿಗೆ ಗೊತ್ತಿರ್ತದೆ. ಅಂಥ ಆಹಾರ ತಿಂದು ಆ ಗಿಡದ ತೊಗಟಿಗೆ ಏನು ಇರ್ತದಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಕೆಮೋಫ್ಲೆಜ್ ಆಗುವಂಗೆ ಏನಪ್ಪ ಅಂದ್ರೆ ಅದ್ಭುತವಾಗಿ ಏನಪ್ಪ ಅಂದ್ರೆ ಬಣ್ಣವನ್ನು ಅದು ಹೆಣೆದ್ಬಿಡ್ತದೆ, ಬಣ್ಣವನ್ನು ಲೇಪನ ಮಾಡ್ತದೆ. ಇನ್ನು ಒಳಗಿರುವಂಥ ಹೆಣ್ಣು ಪಕ್ಷಿಗೆ ಹೊರಗಿರುವಂಥ ಗಂಡು ಪಕ್ಷಿಗೆ ಕನೆಕ್ಟಿವಿಟಿಗೆ ಒಂದು ಸಣ್ಣ ಹೋಲು ಇಲ್ಲಿ ಒರಿಜಿನಲ್ ಇದನ್ನು ಕಾಣ್ತಾ ಇದೆ. ಇದೊಂದು ಚಿತ್ರದ ಮೂಲಕ ಕಾಣ್ತದೆ. ಇನ್ನು ಒಳಗೆ ಹೆಣ್ಣು ಪಕ್ಷಿ ಒಟ್ಟಾರೆ 3 ತಿಂಗಳು ಇರ್ತದೆ. 45 ದಿವಸ ಎರಡು ತತ್ತಿನ ಹ್ಯಾಚ್ ಮಾಡ್ತಾ ಮತ್ತು ಉಳಿದ 45 ದಿವಸ ಮರಿಗಳೇನು ಬಂದಿರ್ತಾವೆ ಅವಕ್ಕೆ ಪಾಲನೆ ಪೋಷಣೆ. ಇನ್ನು 3 ತಿಂಗಳು ಆ ಹೆಣ್ಣು ಪಕ್ಷಿಗೆ ಆಹಾರ ತಂದು ಕೊಡೋರು ಯಾರು? ಇದೇ ಗಂಡು ಪಕ್ಷಿ. ಆ ಪಕ್ಷಿಗೂ ಗೊತ್ತದೆ, ಅದು ಸರ್ವೇಕ್ ಹೋಗಿರ್ತದೆ. ಆ ಹೆಣ್ಣು ಪಕ್ಷಿಗೆ ಬಂದು ಪ್ರತಿನಿತ್ಯ ಬೆಳಗ್ಗೆ ಬಂದು ಕೇಳ್ತದೆ ಏನು ತರಬೇಕು ಇವತ್ತು? ಇವತ್ತು ಹೋರಿ ಜನವರಿ ಅದ, ಹಾಂ ದಾಂಡೇಲಿ ಫಾರೆಸ್ಟ್ನಾಗ ಹೋಗಿ ಇಂಥ ಹಣ್ಣು ಕಾಯಿ ತಂಬಲಿ. ಫೆಬ್ರವರಿ ಅದ, ಅದು ಇದ್ರೊಳಗೆ ಗಣೇಶ ಗುಡಿ ಒಳಗೆ ಮುದುಕಿ ಮನೆ ಬಾಜು ಕೆಂಪು ಹಣ್ಣು ಇದ್ವಲ್ಲ ಅವನು ತುಂಬರಿ. ಸೊ ತನಗೇನು ಬೇಕು ಅಂತ ಆಹಾರವನ್ನು ಅದು ಸೂಚಿಸಿದ ತಕ್ಷಣ 60 ಕಿಲೋಮೀಟರ್ ಝೋನ್ನಾಗ ಗೂಡಿ ಯಾಕೆ ಮಾಡಿರ್ತಂದ್ರೆ ಮುಂಜಾನೆ ಹೋಗಿ ಗಂಡು ಪಕ್ಷಿ ಸಂಜನರೊಳಗೆ ಆಹಾರ ತೊಗೊಂಡು ಬರಬೇಕಲ್ಲ, ತನ್ನ ಗಂಡಲಲ್ಲಿ ಅದು ಆಹಾರವನ್ನು ಸ್ಟೋರ್ ಮಾಡ್ಕೊಂಡು ಬರ್ತದೆ. ಅದಕ್ಕೆ ಅಷ್ಟೇ ಒಂದು ಪ್ರಮಾಣದಾಗ ಭಾಳ ದೂರಿಲ್ಲ, ಸಮೀಪದಲ್ಲೇ ಎಲ್ಲ ಸಿಗುವಂಥ ವ್ಯವಸ್ಥೆ ಆಗಬೇಕು. ಅಂಥ ಜಾಗದಲ್ಲಿ ಗೂಡು ಮಾಡಿರ್ತವೆ. ಇನ್ನು 3 ತಿಂಗಳಾದಮೇಲೆ ಇದೆಲ್ಲ ಗಂಡು ಪಕ್ಷಿ ಅದಕ್ಕೆ ಪಾಲನೆ ಪೋಷಣೆ ಮಾಡಿದ ಮೇಲೆ ಆ 3 ತಿಂಗಳಿಗೆ ಆ ಹೆಣ್ಣೆ ಪಕ್ಷಿಗೆ ಹೊಸ ರೆಕ್ಕೆಗಳು ಬಂದಿರ್ತಾವೆ. 2 ಮರಕ್ಕಳೇನಾಗಿರ್ತಲ್ಲ, ಮರಿ ಆಗಿರ್ತಲ್ಲ, ಅವಕ್ಕೂ ಏನಪ್ಪ ಅಂತ ಸ್ವಲ್ಪ ದೊಡ್ಡವಾಗಿರ್ತಾವೆ. ಆ ಹೆಣ್ಣು ಪಕ್ಷಿ ಹೇಳ್ತದೆ 3 ತಿಂಗಳ ನಂತರ, ನೋಡ್ರಿ ನನ್ನ ಹೊರಗೆ ತೆಗೆದು ಬಿಡ್ರಿ, ಮಕ್ಕಳು ದೊಡ್ಡವಾಗ್ಯಾವೆ, ನಾವಿನ್ನು ಹೊರಗೆ ಬರ್ತೀವಿ. ಮತ್ತಿದೇ ಗಂಡ ಪಕ್ಷಿ ತನ್ನ ಚುಂಚದ ಮೂಲಕ ಆ ಗಿಡದ ತೊಗಟಿಯನ್ನು ಕೆತ್ತಿ 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 ತೆಗೆದು ಒಳಗಿರುವಂಥ ಹೆಣ್ಣು ಪಕ್ಷಿ ಮತ್ತು 2 ಮರಿನ ಹೊರಗೆ ತರ್ತದೆ. ಆ ಹೆಣ್ಣು ಪಕ್ಷಿ ಅದಕ್ಕೂ ಹೊಸರಾಗಿ ಬಂದಿರ್ತಾವೆ, ತಾನೂ ಹಾರೋದು ಕಲಿತು ಮಕ್ಕಳಿಗೂ ಹಾರೋದು ಕಲಿಸಿ ಅಲ್ಲಿಂದ ಏನಪ್ಪ ಅಂತಂದ್ರೆ ಈ ಗಂಡು ಪಕ್ಷಿಯನ್ನು ಸೇರಿಕೊಂಡು ಅವು ತಮ್ಮ ಕುಟುಂಬ ಸಮೇತ ನಂತರ ಕೆಲವೇ ಸಮಯದಲ್ಲಿ ಹಾರ್ಕೊಂಡು ಹೋಗ್ತಾವೆ. ಎಷ್ಟು ಅದ್ಭುತ! ಇಂಥ ಅದ್ಭುತವನ್ನು ನಾವು ಯಾಕೆ ಡಾಕ್ಯುಮೆಂಟ್ರಿ ಮಾಡಬಾರ್ದು ಅಂತೇಳಿ ಕೆಲವು ದಶಕಗಳ ಹಿಂದೆ ಒಂದು ದೊಡ್ಡ ಚಾನೆಲ್ನವರು, ಈ ನಮ್ಮ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಅದಲ್ಲ ಅಂಥವ್ರು, ನಾಟ್ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್, ಅಂಥದೇ ಒಂದು ಏನಪ್ಪ ಅಂದರೆ ತಂಡ ನಮ್ಮ ದಾಂಡೇಲಿಗೆ ಬರ್ತದೆ. ದಾಂಡೇಲಿ ಒಳಗೆ ಈ ಡ್ರೋನ್ ಕ್ಯಾಮ್ರಾ, ಡಿಜಿಟಲ್ ಕ್ಯಾಮ್ರಾ ಎಲ್ಲ ಬಿಟ್ಟು ಒಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ ಗೊತ್ತಾಗ 1200 ಹೆಚ್ಚು ಅಂಥ ಗೂಡುಗಳು ಅವ್ರಿಗೆ ಕಂಡುಬರ್ತಾವೆ. ಹಂಗಾರೆ ಈ ಗೂಡಿನೊಳಗೆ ಏನೇನು ವ್ಯವಸ್ಥೆ ಮಾಡ್ಕೊಂಡವು ಅಂತ ಒಮ್ಮೆ ಚೆಕ್ ಮಾಡಿಬಿಡೋಣ ಅಂತೇಳಿ ಡ್ರೋನ್ ಕ್ಯಾಮ್ರಾ ಬಿಟ್ಟು ಲೈಟ್ ಬಿಟ್ಟು ಆ ಗೂಡಿನೊಳಗೆ ಚೆಕ್ ಮಾಡಿ ನೋಡ್ತಾರೆ. ನೋಡಿದಾಗ ಗೊತ್ತಾಗೋದು 300 ಹೆಚ್ಚು ಗೂಡುಗಳಲ್ಲಿ ತಾಯಿ ಮತ್ತು 2 ಮಕ್ಕಳು ಅಲ್ಲೇ ಸತ್ತಂಥ ಅವಶೇಷಗಳು ಕಂಡುಬರ್ತಾವೆ. ಯಾಕ್ರಿ? ಯಾಕಂದ್ರೆ ಏನು ಈ ಹೆಣ್ಣು ಪಕ್ಷಿ ಒಳಗೆ ನಾ 2 ಮಕ್ಕಳನ್ನ ಹಿಡಿತೀನಿ ಅಂತ ಕುಂತದಲ್ಲ, ಕೂತ ಹೊತ್ತಿನಾಗ ಈ ಗಂಡು ಪಕ್ಷಿ ಏನಪ್ಪ ಅಂತಂದ್ರೆ ಅದು ಆಹಾರ ತರಕ್ಕೆ ಹೋದಾಗ ಅದನ್ನು ಯಾರೋ ಶೂಟ್ ಮಾಡಿಬಿಟ್ಟಾರ. ಸರ್ ವಾಯ್? 40,000 ರೂಪಾಯಿ ಅದರ ಚುಂಚದ ಆಸೆಗೆ. ಅನಿವಾರ್ಯವಾಗಿ ಆ ಗಂಡು ಪಕ್ಷಿ ಬಂದಿಲ್ಲ, ನನ್ನ ಹೆಂಡತಿ 2 ಮಕ್ಕಳು ಎಲ್ಲಿರ್ತಾವೆ ಅಂತೇಳಿ ಆ ಪಕ್ಷಿ ಮಾತ್ರ ಗೊತ್ತಿರ್ತದೆ. ಇನ್ನು ಅದು ಅನಿವಾರ್ಯವಾಗಿ ಮತ್ತೊಬ್ಬರ ಬೇಟೆಗಾರನ ಒಂದು ದುರಾಸೆಗೆ ಬಲಿಯಾಗಿಬಿಟ್ಟದೆ. ಇನ್ನು ಹೆಣ್ಣು ಪಕ್ಷಿ, ನನ್ನ ಗಂಡ ಬರಲಿಲ್ಲ, ಹೋಗಿ ನಾನರ್ ಹೋಗಿ ಮಕ್ಕಳಿಗೆ ಏನಾರ ಆಹಾರ ತರಬೇಕು ಅಂತಂದ್ರೆ ಅದಕ್ಕೆ ರೆಕ್ಕೆಗಳಿರುವುದಲ್ಲ, ಗೂಡು ಸೀಲ್ ಆಗಿಬಿಟ್ಟಿರ್ತದೆ, ಹೊರಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಅನಿವಾರ್ಯವಾಗಿ ಈ ಪಕ್ಷಿಗೂ ಆಹಾರ ಸೇರಿದ, ಮಕ್ಕಳಿಗೂ ಆಹಾರ ಸೇರಿದ, ಸತ್ತಂಥ ಅವಶೇಷಗಳು ಕಂಡು ಬಂದ ಮೇಲೆ 2008 ಇರಬಹುದು, ನನಗೆ ಸ್ವಲ್ಪ ಅಂಕಿ ಸಂಖ್ಯೆ ತೊಂದರೆ ಇದೆ. 2008ರಲ್ಲಿ ಇದೇ ನಮ್ಮ ಯಡಿಯೂರಪ್ಪ ಅವರ ಫಸ್ಟ್ ಗೌರ್ಮೆಂಟ್ ಇದ್ದಾಗ
ಈ ದಾಂಡೇಲಿಯ 60 ಕಿಲೋಮೀಟರ್ ಝೋನನ್ನು ಹಾರ್ನ್ಬಿಲ್ ಕನ್ಜರ್ ಝೋನ್ ಅಂತೇಳಿ ಮಾಡಿದ್ವಿ. ಈ ಪಕ್ಷಿಯನ್ನು ನಾವು ಯಾಕೆ ಹೊಡಿಬಾರ್ದು? ಈ ಹೊಡೆದ್ರೆ ನಮ್ಮ ಪ್ರಕೃತಿಗೆ ಎಷ್ಟು ತೊಂದರೆ ಅದ? ಯಾಕಂದ್ರೆ ಈ ಪಕ್ಷಿಯನ್ನು ನಾವು ಹೊಡೆದ್ರೆ ನಮ್ಮ ದಾಂಡೇಲಿ ಫಾರೆಸ್ಟೇ ಉಳಿದಿಲ್ಲ. ಯಾಕಂದ್ರೆ ಆ ದಾಂಡೇಲಿ ಫಾರೆಸ್ಟ್ನಲ್ಲಿ 48 ವೆರೈಟಿ ಹಣ್ಣು ಕಾಯಿ ಹಚ್ಚುವಂಥ ಗಿಡಗಳನ್ನು ಹಚ್ಚುವಂಥ ಕೆಲಸ ಈ ಪಕ್ಷಿ ಮಾಡ್ತದೆ. ವಿ ಕಾಲ್ ಇಟ್ ಆ್ಯಸ್ ಫಾರೆಸ್ಟರ್ ಆಫ್ ದಾಂಡೇಲಿ. ಅಂಥ ಒಂದು ಕೆಲಸವನ್ನು ಮಾಡುವಂಥ ಈ ಪಕ್ಷಿ ಹೋದ್ಬಿಟ್ರೆ ನಮ್ಮ ಫಾರೆಸ್ಟಿಗೂ ಉಳಿವಿಲ್ಲ ಅನ್ನೋದು ಈಗ ಮನವರಿಕೆಯಾಗಿ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಈ ಪಕ್ಷಿಯನ್ನು ಹೊಡಿಬಾರ್ದು ಅಂತೇಳಿ ತಿಳುವಳಿಕೆ ಮೂಡುವ ಕೆಲಸವನ್ನು ಪ್ರತಿ ವರ್ಷ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ನೋಡಿರಿ ಸ್ನೇಹಿತರೆ, ಒಂದು ಪಕ್ಷಿ ನಶಿಸಿ ಹೋದರೆ ಅದ್ರ ಹಿಂದೆ ನಮ್ಮ ಪ್ರಕೃತಿಗೆ ಎಷ್ಟು ಧಕ್ಕೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು ಈ ನಮ್ಮ ಹಾರ್ನ್ಬಿಲ್. ಥ್ಯಾಂಕ್ ಯು.